ಯಾರು ಬೇಕಾದರೂ ಬಿಸ್ನೆಸ್ನ ಮಾಡ್ಬೋದು. ಇದು ದಿನನಿತ್ಯ ಬಳಸುವಂತಹ ವಸ್ತು, ಇದ್ರ ವ್ಯಾಲ್ಯೂ ಯಾವತ್ತಿದ್ರೂ ಕಮ್ಮಿ ಆಗಲ್ಲ. ಪ್ರಾಫಿಟ್ ಹೇಗೆ ಅಂತಂದ್ರೆ, ಪರ್ ಮಂತ್ ನಿಮಗೆ 375,000 ನಿಮಗೆ ಪರ್ ಮಂತ್ ಪ್ರಾಫಿಟ್ ಸಿಗತ್ತೆ. 25 ಲಕ್ಷ ನಿಮಗೆ ಲಾಭ ಬರುತ್ತೆ. 25 ಲಕ್ಷ ಎಕ್ಸ್ಟ್ರಾ ಲಾಭ ಸಿಗುತ್ತೆ. ಹೌದು, ಇನ್ವೆಸ್ಟ್ಮೆಂಟ್ ಇರಲ್ಲ ಸರ್, ಲಾಭನೇ ಲಾಭ ನೋಡಬಹುದು, ಜಾಸ್ತಿ ಲಾಭ ನೋಡಬಹುದು ಇದರಿಂದ. ಎಲ್ಲರೂ ಕೂಡ ಮಾಡುವಂತಹ ಬಿಸ್ನೆಸ್ ಆಗಿದೆ. ಒಂದು ಜಿಲ್ಲೆಗೆ ಒಂದು ಡಿಸ್ಟ್ರಿಬ್ಯೂಟರ್ಗೆ ಮಾತ್ರ ಅವಕಾಶ ಇರುತ್ತೆ, ಹಾಗೇನೆ ಒಂದು ತಾಲೂಕಿಗೆ ಒಂದು ಡೀಲರ್ಗೆ ಮಾತ್ರ ಅವಕಾಶ ಇರುತ್ತೆ. ನಿಮ್ಮ ಸ್ವಂತ ಊರಲ್ಲಿ ಡೀಲರ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಂಡು ಲಕ್ಷ ಲಕ್ಷ ಲಾಭ ಪಡೆಯಿರಿ. ನಮ್ಮ ಡೀಲರ್ಶಿಪ್ನಲ್ಲಿ ನಿಮಗೆ ತಿಂಗಳಿಗೆ 2 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಸಿಗುತ್ತೆ, ಹಾಗೇನೆ ಡಿಸ್ಟ್ರಿಬ್ಯೂಟರ್ಗೆ ತಿಂಗಳಿಗೆ 7 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಸಿಗುತ್ತೆ. ನಮ್ಮ ಡೀಲರ್ ಮತ್ತು ಡಿಸ್ಟ್ರಿಬ್ಯೂಟರ್ಗೆ ಕಂಪನಿ ಕಡೆಯಿಂದ ಮಾರ್ಕೆಟಿಂಗ್ ಸಪೋರ್ಟ್ ಸಹ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಹೈ ಪ್ರಾಫಿಟಬಲ್ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಿಸ್ನೆಸ್ನ ಡೀಲರ್ಶಿಪ್ನ ನೀವೇನು ತಗೊಳ್ತಾರೆ, ನಿಮ್ಮ ತಾಲೂಕಿಗೆ ಒಬ್ಬರಿಗೆ ಮಾತ್ರ ಕೊಡ್ತಾರೆ. ಅದೇ ನೀವು ಡಿಸ್ಟ್ರಿಬ್ಯೂಷನ್ ಶಿಪ್ನ ತಗೊಳ್ತೀರಾ ಅಂದರೆ ಡಿಸ್ಟ್ರಿಕ್ಟಿಗೆ ಒಬ್ಬರಿಗೆ ಮಾತ್ರ ಕೊಡ್ತಾರೆ. ನೀವೇನು ಡಿಸ್ಟ್ರಿಬ್ಯೂಷನ್ ಶಿಪ್ನ ತಗೊಳ್ತೀರಾ ಅಂದರೆ 7 ಲಕ್ಷ ರೂಪಾಯಿವರೆಗೂ ಕೂಡ ನೀವು ತಿಂಗಳಿಗೆ ಅದನ್ನ ಮಾಡ್ಬೋದಾಗಿದೆ. ಹಾಗೆಯೇ ಡೀಲರ್ಶಿಪ್ನ ತಗೊಳ್ತೀರಾ ಅಂದರೆ ನೀವು 2.5 ಲಕ್ಷ ರೂಪಾಯಿವರೆಗೂ ಕೂಡ ಇನ್ಕಮ್ನ ಈಸಿಯಾಗಿ ಗಳಿಸ್ಕೊಳ್ಬೋದಾಗಿದೆ. ಹಾಗಾದರೆ ಈ ಬಿಸ್ನೆಸ್ ಯಾವುದು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಸರ್ ಹತ್ರ, ಹಾಗೆಯೇ ಮೇಡಮ್ ಹತ್ರ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳ್ಕೊಳ್ಳೋಣ, ಬನ್ನಿ. ಮೇಡಮ್, ಮೊದಲಾಗಿ ನಮ್ಮ ಆಡಿಯನ್ಸ್ಗೆ ನಿಮ್ಮ ಬಿಸ್ನೆಸ್ ಬಗ್ಗೆ, ಹಾಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಓಕೆ, ನಮಸ್ಕಾರ, ನಾನು ಮಾಲಿನಿ ಅಂತ ಹೇಳಿ. ಸೊ ನಾವು ಇವತ್ತು IBP DPR ಎಂಟರ್ಪ್ರೈಸಸ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಮೊದಲದಾಗಿ IBP ಅಂತಂದ್ರೆ ಏನು ಅಂತ ಶುರು ಮಾಡೋದಕ್ಕೆ ಮುಂಚೆ, ಈಗ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಕೂಡ ಇವತ್ತಿನ ದಿವಸ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಮತ್ತೆ ಈ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಹೇಗೆ ಅದು ಮುಂದುವರಿಯುತ್ತೆ, ಎಷ್ಟು ಲಾಭ ಗಳಿಸ್ಬೋದು ನಾವು. ಸೊ ಆದರೆ ಇದೆಲ್ಲದಕ್ಕೂ ಮೀರಿ ನಮ್ಮ ಕಂಪ್ನಿ ಒಂದು ಬಿಸ್ನೆಸ್ ಆಪರ್ಚುನಿಟಿನ ನಾವು ತಂದ್ಕೊಟ್ಟಿದ್ದೀವಿ ಎಲ್ಲರಿಗೂ. ಓಕೆ, ಸೊ ಇದು ಹೇಗೆ ನಡೆಯುತ್ತೆ ಅಂದರೆ, IBP ಫಸ್ಟ್ ನಾನು IBP ಅಂದರೆ ಏನು ಅಂತ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ IBP ಅಂದರೆ ಇಂಡೋಬ್ರೈಟ್ ಪೆಟ್ರೋಲಿಯಂ. IBP ಅನ್ನೋದು ಶುರು ಆಗಿದ್ದು ಕರ್ನಾಲ್ ಅನ್ನೋ ಒಂದು ಪ್ರದೇಶ ಅಂದರೆ ಏರಿಯಾದಲ್ಲಿ, ಹರಿಯಾಣದಲ್ಲಿದೆ ಪ್ರೆಸೆಂಟ್ ಇವಾಗ. ಸೊ ಪಾಸ್ಟ್ 2013 ಈ ಕಂಪನಿ ನಡೀತಾ ಇದೆ. ಸೊ ಈ ಒಂದು 2013 ಶುರು ಆಗಿದ್ದು ಸತತವಾಗಿ 10 ವರ್ಷಗಳ ಕಾಲ. ಸೊ ಇವಾಗ ನಡ್ಸ್ಕೊಳ್ತಾ ಬಂದಿದೆ. ನಾವು ಮೊಟ್ಟ ಮೊದಲ ಬಾರಿಗೆ ಸೌತ್ ಇಂಡಿಯಾದ್ಯಂತ ಎಲ್ಲ ಒಂದು ಮಾಸ್ಟರ್ ಫ್ರಾಂಚೈಸ್ನ ತಗೊಂಡಿದ್ದೀವಿ. ಇದರ ಮುಖಾಂತರ ನಾವು ಕರ್ನಾಟಕದ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳಿಗೆ ನಾವು ಸೌತ್ ಇಂಡಿಯಾದ್ಯಂತ ಲೈಕ್ ಎಲ್ಲ ಸೌತ್ ಇಂಡಿಯಾದನ್ನು ಕವರ್ ಮಾಡ್ತಾ ಇದ್ದೀವಿ. ಡೀಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಶಿಪ್ನ ಮೊಟ್ಟ ಮೊದಲನೇ ಬಾರಿಗೆ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ. ಸೌತ್ ಇಂಡಿಯಾ ಫುಲ್ ಡೀಲರ್ಶಿಪ್ನ ಕೊಡ್ತಾ ಇದ್ದೀವಿ, ಅದನ್ನು ಹೆಮ್ಮೆಯಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಓಕೆ ಮೇಡಮ್, ನಮಗೆ ಮೇಡಮ್ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ, ಆದರೆ LPG ಅಂದರೆ ಏನು ಮೇಡಮ್? LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಪ್ರೊಪೈನೋ ಮತ್ತು ಬ್ಯೂಟಾನೋ ಎರಡರ ಮಿಶ್ರಣ ಇದರಲ್ಲಿದೆ. ನಾರ್ಮಲ್ ಆಗಿ ಮನೆಯಲ್ಲಿ ಏನು ಸಿಲಿಂಡರ್ಸ್ ಯೂಸ್ ಮಾಡ್ತೀರಾ ಅದೇ ರೀತಿ ಹೋಟೆಲ್ ರೆಸ್ಟೋರೆಂಟ್ಸ್ ರೆಸಾರ್ಟ್ಸ್ಗಳಲ್ಲಿ LPG ಯೂಸ್ ಮಾಡ್ತೀರಲ್ಲ, ಸೊ ಅದೇ ಥರ ಅಷ್ಟೇ, ಇನ್ನೇನಿಲ್ಲ. ಮೇಡಮ್, ಮಾರ್ಕೆಟ್ನಲ್ಲಿ ತುಂಬಾ ಕಂಪ್ನಿಗಳಿದೆ, ಆದರೆ ನಿಮ್ಮದೇ ಡೀಲರ್ಶಿಪ್ನ ಯಾಕೆ ತೊಗೊಬೇಕು? ಈಗ ನಿಮಗೆ ಗೊತ್ತಿರೋ ಹಾಗೆ ನಾವು ಆವಾಗಲೇ ತಿಳಿಸ್ಕೊಟ್ವಿ ಕಂಪನಿ ಬಗ್ಗೆ ಎಲ್ಲ, ಮತ್ತೆ LPG ಬಗ್ಗೆ ಕೂಡ ತಿಳಿಸ್ಕೊಟ್ವಿ. ಸೊ ನಾವು ಯಾಕೆ ತಗೊಳ್ಬೇಕು, ಬೇರೆ ಕಂಪ್ನಿಗಿಂತ ನಾವು ಏನು ಭಿನ್ನವಾಗಿದ್ದೀವಿ ಅಂತ ಹೇಳೋದಾದ್ರೆ, ಕ್ವಾಲಿಟಿ ವೈಸ್ ಮತ್ತೆ ಆನ್ ಟೈಮ್ ಡೆಲಿವರಿ ಕೊಡ್ತೀವಿ, ಮತ್ತೆ ಅಶ್ಯೂರೆನ್ಸ್ ಕೊಡ್ತೀವಿ. ಇದು ಹೇಗೆ ವರ್ಕ್ ಆಗತ್ತೆ ಅಂತ ಅಂದ್ರೆ, ಈಗ ನೀವು ಒಂದು ಡೀಲರ್ಶಿಪ್ ತಗೊಳ್ತೀರಾ ಅಥವಾ ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಳ್ತೀರಾ, ಸೊ ಅಲ್ಲಿ ಒಂದು ಪ್ರಾಡಕ್ಟ್ನ ಹಾಕೊಳ್ತೀರಾ, ನಮ್ಮ ಪ್ರಾಡಕ್ಟ್ನ. ಸೊ ಹಾಕೊಂಡಾಗ ಅದು ಎಷ್ಟು ಇದೆ, ಯಾವಾಗ ರೀಚ್ ಆದ್ರು ಆ ಕ್ವಾಂಟಿಟಿ ಎಷ್ಟಿದೆ, ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಬೇಕಾಗತ್ತೆ. ಸೊ ಅದಕ್ಕೆ ನಮ್ಮ ಒಂದು ಸಾಫ್ಟ್ವೇರ್ ಹೆಲ್ಪ್ ಮಾಡತ್ತೆ ನಿಮಗೆ. ಸಿಲಿಂಡರ್ ಮಾನಿಟರಿಂಗ್ ಆಗಿರ್ಬೋದು ಅಥವಾ ಓವರ್ಆಲ್ ಬಿಸ್ನೆಸ್ ಟ್ರ್ಯಾಕಿಂಗ್ನ ನಮ್ಮ CRM ಸಾಫ್ಟ್ವೇರ್ ಮುಖಾಂತರ ನೀವು ಅದನ್ನ ಟ್ರ್ಯಾಕ್ನ ಮಾಡಬಹುದು. ಮತ್ತೆ ನಿಮಗೆ ತಕ್ಷಣ ಬುಕ್ ಮಾಡಬೇಕು, ಕಾಲ್ಸ್ ಮಾಡ್ತೀರಾ ಆ ಟೈಮಲ್ಲಿ ಕಾಲ್ ಸಿಗೋದಿಲ್ಲ ನಿಮಗೆ, ಸೊ ನಮ್ಮ ಇಲ್ಲ ಬೇರೆ ಏನಾದರೂ ಎಂಗೇಜ್ ಆಗಿರತ್ತೆ ಅಂತ ಟೈಮಲ್ಲಿ ನಮ್ಮ ಸಾಫ್ಟ್ವೇರ್ ನಿಮಗೆ ಹೆಲ್ಪ್ ಮಾಡತ್ತೆ. ಹೇಗೆ ಹೆಲ್ಪ್ ಮಾಡತ್ತೆ ಅಂತಂದ್ರೆ, ಒನ್ ಟ್ಯಾಪ್ ಅಲ್ಲಿ ನೀವು ಬುಕ್ ಅನ್ನ ಮಾಡಬಹುದು. ಓಕೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಇರತ್ತೆ. ನೀವು ಹಾಕಿರೋ ಬಂಡವಾಳಕ್ಕೆ ಆದಷ್ಟು ಬೇಗ ನೀವು ಆ ಪ್ರಾಫಿಟ್ ಏನಿದೆ ಅದನ್ನ ಪಡ್ಕೊಳ್ಬಹುದಾಗಿದೆ. ಸರ್, ಇವಾಗ ಮೇಡಮ್ ನಮಗೆ ತುಂಬಾ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ, ಆದರೆ ನಿಮ್ಮಲ್ಲಿ ಎಷ್ಟು ರೀತಿಯ ಬಿಸ್ನೆಸ್ ಆಪರ್ಚುನಿಟಿ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದಾರೆ ಸರ್? ಓಕೆ, ಬಿಸ್ನೆಸ್ ಆಪರ್ಚುನಿಟಿ ಅಂದರೆ ಲೈಕ್ ವಿ ಹ್ಯಾವ್ 3 ಟೈಪ್ಸ್. ಓಕೆ, ಒಂದು ಡೀಲರ್ಸ್, ಓಕೆ, ಒಂದು ಡಿಸ್ಟ್ರಿಬ್ಯೂಟರ್, ಇನ್ನೊಂದು ALDS. ಓಕೆ, ALDS ಅಂದರೆ ಆಟೋ LPG. ಓಕೆ, 3 ರೀತಿಯಂಥ ಬಿಸ್ನೆಸ್ ಆಪರ್ಚುನಿಟಿ ನೀವು ಕೊಡ್ತಾ ಇದ್ದೀರಾ? ಹೌದು.
ಸರ್, ಇವಾಗ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಆದರೆ ನಮಗೆ ಡೀಲರ್ ಅಂದರೆ ಏನು, ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಳ್ಳೋದು ಅಂದರೆ ಏನು, ಯಾವ ರೀತಿ ಅದನ್ನ ತಗೊಳ್ಳೋದು ಮೇಡಮ್? ಈಗ ಸರ್ ಹೇಳ್ದಂಗೆ ನಮ್ಮಲ್ಲಿ 3 types ಆಫ್ ಬಿಸ್ನೆಸ್ ಇದೆ ಅಂತ ಹೇಳಿದ್ರು. ಒಂದು ಡೀಲರು, ಇನ್ನೊಂದು ಡಿಸ್ಟ್ರಿಬ್ಯೂಟರು, ಮತ್ತೆ ಇನ್ನೊಂದು ಆಟೋ LPG ಸ್ಟೇಷನ್ ಬಗ್ಗೆ ಹೇಳಿದ್ರು. ಡಿಸ್ಟ್ರಿಬ್ಯೂಟರ್ ಅಂದರೆ ಡಿಸ್ಟಿಕ್ ವೈಸ್ ಕೊಡ್ತೀವಿ, ಡೀಲರ್ ಅಂದರೆ ತಾಲೂಕ್ ವೈಸ್ ಕೊಡ್ತೀವಿ. ಡಿಸ್ಟ್ರಿಬ್ಯೂಟರ್ ಅಂದರೆ ಏನು ಅಂದರೆ, ಡಿಸ್ಟ್ರಿಬ್ಯೂಟರ್ ಬಂದು ಡೀಲರ್ಗೆ ಸಿಲಿಂಡರ್ನ ಸಪ್ಲೈ ಮಾಡ್ತಾರೆ, ಹಾಗೆ ಎಂಡ್ ಕಸ್ಟಮರ್ಗೂ ಕೂಡ ಸಿಲಿಂಡರ್ನ ಸಪ್ಲೈ ಮಾಡ್ಬೋದು. ಡೀಲರ್ ಅಂದರೆ ಡಿಸ್ಟ್ರಿಬ್ಯೂಟರಿಂದ ಸಿಲಿಂಡರ್ನ ಪರ್ಚೇಸ್ ಮಾಡಿ ಎಂಡ್ ಕಸ್ಟಮರ್ಗೆ ಸಿಲಿಂಡರ್ನ ಸಪ್ಲೈ ಮಾಡ್ತಾರೆ. ಮೇಡಮ್, ಇವಾಗ ಡೀಲರ್ಶಿಪ್ನ ತಗೊಂಡವರಿಗೆ ಯಾವ ರೀತಿ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಮೇಡಮ್? ಅವಾಗಲೇ ಹೇಳ್ದಂಗೆ ಡೀಲರ್ಶಿಪ್ ಅನ್ನೋದು ತಾಲೂಕು ವೈಸ್ ಮಾತ್ರ, ಒಂದು ತಾಲೂಕಿಗೆ ಒಂದು ಡೀಲರ್ಶಿಪ್ ಮಾತ್ರ ಕೊಡ್ತೀವಿ. ಸೊ ಮಂತ್ಲಿ 600 ಸಿಲಿಂಡರ್ಸ್ನ 3 times ರೊಟೇಷನ್ ಮಾಡಿದ್ರೆ ಅದಕ್ಕೂ ಜಾಸ್ತಿನೇ ಆಗುತ್ತೆ. ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ, 600 ಸಿಲಿಂಡರ್ಸ್ ಏನಿದೆ ಅದನ್ನ 3 times ರೊಟೇಷನ್ ಮಾಡಿದ್ರೆ 1800 ಸಿಲಿಂಡರ್ಸ್ ಆಗುತ್ತೆ. ಈ 1800 ನಾನು ಹೇಳ್ತಾ ಇರೋದು ಜಸ್ಟ್ ಮಿನಿಮಮ್ ಅಷ್ಟೇ ಸರ್, ಅದಕ್ಕೂ ಜಾಸ್ತಿನೂ ಕೂಡ ಆಗುತ್ತೆ. ಬಿಕಾಸ್ ನಾವು ಮಾರ್ಕೆಟಿಂಗ್ ಮಾಡಿರ್ತೀವಿ, ಮಾರ್ಕೆಟಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಮಿನಿಮಮ್ 1800 ಸಿಲಿಂಡರ್ಸ್ ಆದರೆ ಮಾರ್ಜಿನ್ ಒಂದು ಸಿಲಿಂಡರ್ಗೆ 175 rupees ಕೊಡ್ತೀವಿ. ಆಸ್ ಎ ಡೀಲರ್ಗೆ 175 rupees ಒಂದು ಸಿಲಿಂಡರ್ಗೆ ಮಾರ್ಜಿನ್ ಕೊಡ್ತೀವಿ, ಟೋಟಲ್ ಮಾರ್ಜಿನ್. ಈಗ ನಾನು ಏನು ಹೇಳಿದೆ, 175 rupees ಮಾರ್ಜಿನ್ ಇಂಟು 1800 ಸಿಲಿಂಡರ್ಸ್, 1800 ಸಿಲಿಂಡರ್ಸ್ ತಗೊಂಡ್ರೆ ಮಂತ್ಲಿ ಇನ್ಕಮ್ ಬಂದು 3,15,000 rupees ಆಗುತ್ತೆ. 3,15,000 rupees ಆಗುತ್ತೆ. ಏನಕ್ಕೆ ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, 175 × 1800 ಸಿಲಿಂಡರ್ಸ್, 3,15,000 rupees, ಇದರಲ್ಲಿ ಎಕ್ಸ್ಪೆನ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. 3,15,000 ಎಕ್ಸ್ಪೆನ್ಸ್ ಏನಿದೆ ಅದನ್ನು ತೆಗೆದ್ರೆ ಏನಪ್ಪ ಇದು ಎಕ್ಸ್ಪೆನ್ಸ್ ಅಂದರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಒಬ್ಬ ಮ್ಯಾನ್ ಪವರ್ನ ಹೈಯರ್ ಮಾಡ್ಕೊಬೇಕಾಗುತ್ತೆ. ಸೊ ಡ್ರೈವರ್ ಆಗಿರ್ಬೋದು ಇಲ್ಲ ಹೆಲ್ಪರ್ ಆಗಿರ್ಬೋದು, ಈ ರೀತಿ ಎಕ್ಸ್ಪೆನ್ಸ್ ನಾನು ತೆಗೆದಿದ್ದೀನಿ. ಡ್ರೈವರ್ ಒಬ್ಬನ್ನ ನೇಮಕ ಮಾಡ್ಕೊಂತೀವಿ, ಅವ್ರಿಗೆ 20,000 rupees ಸ್ಯಾಲ್ರಿ ಪೇ ಮಾಡ್ತೀವಿ, ಅದೇ ಹೆಲ್ಪರ್ಗೆ 15,000 rupees ಸ್ಯಾಲ್ರಿ ಪೇ ಮಾಡ್ತೀವಿ. ಆಸ್ ಆಫ್ ನೌ ಒಂದು ಗೋಡೌನ್ ಬೇಕಾಗಿರುತ್ತೆ ಅಥವಾ ಚಿಕ್ಕ ಪುಟ್ಟ ಚಿಕ್ಕದಾಗಿ ಒಂದು ಆಫೀಸ್ ಬೇಕಾಗಿರುತ್ತೆ, ಅಲ್ಲಿಗೆ 25,000 rupees ಚಾರ್ಜ್ ಮಾಡ್ತೀವಿ. ಡೀಸೆಲ್ ಮತ್ತೆ ವೆಹಿಕಲ್ ಎಕ್ಸ್ಪೆನ್ಸ್ 25,000. ಮಾರ್ಕೆಟಿಂಗ್ ಸ್ಟಾಫ್, ನಾ ಆಗ್ಲೇ ಹೇಳಿದೆ ಮಾರ್ಕೆಟಿಂಗ್ ಸ್ಟಾಫ್ ಬೇಕು ಅಂತ. ಏನಕ್ಕೆ ಅಂತ ಅಂದ್ರೆ, ನಮ್ಮ ಪ್ರಾಡಕ್ಟ್ನ ನಾವು ಸ್ಟಾರ್ಟಿಂಗ್ ನಾವು ಕನ್ವೇ ಮಾಡ್ಬೇಕಾದ್ರೆ ಮಾರ್ಕೆಟಿಂಗ್ ಸ್ಟಾಫ್ ಇಂಪಾರ್ಟೆಂಟ್ ಆಗ್ತಾರೆ. ನಮ್ಮ ಕಂಪನಿಯಿಂದ ಸ್ಟಾರ್ಟಿಂಗ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಿಮ್ ಕಡೆಯಿಂದನು ಮಾರ್ಕೆಟಿಂಗ್ ಸ್ಟಾಫ್ ಇದ್ರೆ ಸೊ ಸೇಲ್ಸ್ ಜಾಸ್ತಿ ಆಗುತ್ತೆ. ಮಾರ್ಕೆಟಿಂಗ್ ಸ್ಟಾಫ್ 15,000 rupees, ಈ ಎಕ್ಸ್ಪೆನ್ಸ್ ಮಂತ್ಲಿ ಎಕ್ಸ್ಪೆನ್ಸ್ 1,00,000 rupees ತೆಗೆದ್ರೆ, ಸೊ 3,15,000 ಅಲ್ಲಿ 1,00,000 rupees ಮೈನಸ್ ಆದ್ರೆ 2,15,000 rupees ಮಂತ್ಲಿ ಇನ್ಕಮ್ ಆಗುತ್ತೆ ಸರ್. ತಿಂಗಳಿಗೆ 215,000 rupees ಒಬ್ಬ ಡೀಲರು ಲಾಭ ತೆಗಿಬಹುದು. ಸೊ ನಿಮ್ಗೆ ಗೊತ್ತಿರುತ್ತೆ 1 ವರ್ಷಕ್ಕೆ 12 ತಿಂಗಳು, ಈ 215,000 rupees 12 ತಿಂಗಳಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 25,80,000 rupees ಆಗುತ್ತೆ. 25,80,000 rupees ಆಗುತ್ತೆ. ನಾನು ಸ್ಟಾರ್ಟಿಂಗ್ ಹೇಳಿದ್ ನಿಮ್ಗೆ 25 lakh ಇನ್ವೆಸ್ಟ್ಮೆಂಟ್ ಇದೆ ಅಂತ. ಸೊ ಇನ್ಕಮ್ ಎಷ್ಟು ಬಂತು ಸರ್, 25,80,000 rupees ಇನ್ಕಮ್ ಬಂತು. ಸೊ ಒಂದು ವರ್ಷದಲ್ಲಿ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಲಾಭನೂ ಕೂಡ ನೋಡ್ಬೋದು. ಸೊ ಆಫ್ಟರ್ 1 year, ಸೊ ಈ ಇಯರ್ ಆದ್ಮೇಲೆ, ಸೊ ನೆಕ್ಸ್ಟ್ ಇಯರ್ ನಾವು 25,80,000 rupees ಏನಿದೆ ಅದಕ್ಕೂ ಜಾಸ್ತಿ ಇನ್ಕಮ್ ನ ನೋಡ್ಬೋದು. ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಇರಲ್ಲ ಸರ್, ಲಾಭ ನೋಡ್ಬೋದು, ಜಾಸ್ತಿ ಲಾಭ ನೋಡ್ಬೋದು ಇದರಿಂದ. ಸೊ ಇನ್ವೆಸ್ಟ್ಮೆಂಟ್ ಪಾರ್ಟ್ ಬಂದು, ಒಬ್ಬ ಡೀಲರು 25 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ 600 cylinders ನ ಕೊಡ್ತೀವಿ. ಡಿಸ್ಟ್ರಿಬ್ಯೂಷನ್ ಶಿಪ್ ನ ಯಾವ ರೀತಿ ಕೊಡ್ತೀರಾ, ಹಾಗೆ ಇದರಲ್ಲಿ ಲಾಭ ಎಷ್ಟು ಸಿಗುತ್ತೆ ಮೇಡಮ್? ಸರ್, ಈಗ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅದು ಡಿಸ್ಟ್ರಿಕ್ಟ್ ವೈಸ್ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ಗೆ ಒಬ್ಬರನ್ನ ಡಿಸ್ಟ್ರಿಬ್ಯೂಟರ್ ಆಗಿ ಕೊಡ್ತೀವಿ, ಅವರ ಅಂಡರ್ನಲ್ಲಿ. ಒಂದು ಡಿಸ್ಟ್ರಿಕ್ಟ್ಗೆ ಒಬ್ಬರನ್ನ ಮಾತ್ರ ಕೊಡ್ತೀವಿ, ಅವರ ಅಂಡರ್ನಲ್ಲಿ 3-4 ಡೀಲರ್ ಬರ್ತಾರೆ. ಎಕ್ಸಾಂಪಲ್, ಈಗ ತುಮಕೂರು ಒಂದು ಡಿಸ್ಟ್ರಿಕ್ಟ್, ಒಂದು ಡಿಸ್ಟ್ರಿಕ್ಟ್ಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಕೊಡ್ತೀವಿ, ಅವರ ಅಂಡರ್ನಲ್ಲಿ ಡೀಲರ್ಸ್ಗಳು ಅಪಾಯಿಂಟ್ ಆಗ್ತಾ ಹೋಗ್ತಾರೆ ಸರ್. ಇದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಇರುತ್ತೆ ಮೇಡಮ್? ಸೊ ಪ್ರಾಫಿಟ್ ಆಸ್ ಎ ಡೀಲರ್ನಲ್ಲಿ ನಾನು ಏನು ಹೇಳಿದೆ, ಅಲ್ಲಿ ಕಮ್ಮಿ ಇನ್ವೆಸ್ಟ್, ಇಲ್ಲಿ ಬಂದು ಇನ್ವೆಸ್ಟ್ಮೆಂಟು ಜಾಸ್ತಿ ಇದೆ, ಹಾಗೆ ಲಾಭನೂ ಕೂಡ ಇದರಲ್ಲಿ ಜಾಸ್ತಿ ಬರುತ್ತೆ. ಡೀಲರ್ಶಿಪ್ ಡಿಸ್ಟ್ರಿಬ್ಯೂಷನ್ಶಿಪ್ ಅಲ್ಲಿ ಲಾಭನೂ ಕೂಡ ಜಾಸ್ತಿ ಬರುತ್ತೆ. ಆಗಲೇ ಹೇಳ್ದಂಗೆ ಡೀಲರ್ಗೆ 600 ಸಿಲಿಂಡರ್ಸ್ನ ಪ್ರೊವೈಡ್ ಮಾಡ್ತೀವಿ, ಅವರು ಎಂಡ್ ಕಸ್ಟಮರ್ಗೆ ಕೊಡ್ತಾರೆ. ನಾ ಹೇಳೋದು ಮರ್ತಿದ್ದೆ, ಡಿಸ್ಟ್ರಿಬ್ಯೂಷನ್ಶಿಪ್ ಇದೆಯಲ್ಲ, ಸೊ ಇವರು ಬಂದು ಡೀಲರ್ಗೆ ಸಿಲಿಂಡರ್ನ ಸಪ್ಲೈ ಮಾಡ್ತಾರೆ. ಆಸ್ ಆಫ್ ನೌ ಹಾಗೆ ಎಂಡ್ ಕಸ್ಟಮರ್ಗೂ ಕೂಡ ಸಿಲಿಂಡರ್ನ ಸಪ್ಲೈ ಮಾಡ್ಬೋದು. ಇವ್ರಿಗೆ ಪ್ರೊವೈಡ್ ಮಾಡೋದು 1,500 ಸಿಲಿಂಡರ್ಸ್. ಏನಕ್ಕೆ ಅವ್ರಿಗೆ 1,500 ಸಿಲಿಂಡರ್ಸ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳ್ದಂಗೆ ಇವ್ರ ಅಂಡರ್ನಲ್ಲಿ 3-4 ಡೀಲರ್ ಬರ್ತಾರೆ. ಸೊ ಡೀಲರ್ಗೆ ಡಿಸ್ಟ್ರಿಬ್ಯೂಟರ್ ಸಿಲಿಂಡರ್ನ ಸಪ್ಲೈ
ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಇವ್ರಿಗೆ 1500 ಸಿಲಿಂಡರ್ಸ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಮಂತ್ಲಿ ಇನ್ಕಮ್, ನೀವು ಇಯರ್ಲಿ ಏನ್ ಪ್ರಾಫಿಟ್ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಅಲ್ವಾ. ಸೊ ಮಂತ್ಲಿ ಇನ್ಕಮ್ ಆಸ್ ಆಫ್ ನಾವು ಡಿಸ್ಟ್ರಿಬ್ಯೂಟರ್ಗೆ ಸಿಲಿಂಡರ್ ಕ್ವಾಂಟಿಟಿ ಬಂದು 1500 ಸಿಲಿಂಡರ್ಸ್ನ ಪ್ರೊವೈಡ್ ಮಾಡ್ತೀವಿ. ಇವ್ರದ್ದು ಮಾರ್ಜಿನ್ ಜಾಸ್ತಿ ಇರುತ್ತೆ ಸರ್, ಡಿಸ್ಟ್ರಿಬ್ಯೂಟರ್ಗೆ ಮಾರ್ಜಿನ್ ಜಾಸ್ತಿ ಇರುತ್ತೆ. 200 ಮಾರ್ಜಿನ್ ಇವ್ರಿಗೆ ಕೊಡ್ತೀವಿ, 200 ರುಪೀಸ್ ಮಾರ್ಜಿನ್ ಕೊಡ್ತೀವಿ. 1500 ಸಿಲಿಂಡರ್ನ 3 ಟೈಮ್ಸ್ ರೊಟೇಷನ್ ಮಾಡಿದ್ರೆ 4500 ಸಿಲಿಂಡರ್ಸ್ ಆಗುತ್ತೆ. ಈ 4500 ಸಿಲಿಂಡರ್ಸ್ ಇಂಟು 200 ರುಪೀಸ್ ಅಂದರೆ ಮಂತ್ಲಿ ಇವ್ರಿಗೆ ಬರೋ ಲಾಭ 9 lakh ರುಪೀಸ್. ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಂಡ್ರೆ ಸೊ ಮಂತ್ಲಿ ಎಕ್ಸ್ಪೆನ್ಸ್ ಏನಿದೆ ಅಂದರೆ ಈಗ ಡ್ರೈವರ್ ಬೇಕಾಗುತ್ತೆ, ಹೆಲ್ಪರ್ ಬೇಕಾಗುತ್ತೆ, ಗೋಡೌನ್ ಬೇಕಾಗುತ್ತೆ, ಆಫೀಸ್ ಬೇಕಾಗುತ್ತೆ, ಡೀಸೆಲ್ಲು ಆ್ಯಂಡ್ ವೆಹಿಕಲ್ ಎಕ್ಸ್ಪೆನ್ಸು, ಮಾರ್ಕೆಟಿಂಗ್ ಸ್ಟಾಫು, ಅಕೌಂಟ್ ಸ್ಟಾಫು ಬೇಕಾಗುತ್ತೆ. ಸೊ ಇವ್ರಿಗೆಲ್ಲ ಓವರ್ಆಲ್ ಮಂತ್ಲಿ ಎಕ್ಸ್ಪೆನ್ಸು 2 lakh ರುಪೀಸ್ ಹೋಗಿ ಸೊ ಇವ್ರದ್ದು ಪ್ರಾಫಿಟ್ ಬಂದು 7 lakh ರುಪೀಸ್. ನಾನು ಆಗಲೇ ಹೇಳ್ದಂಗೆ 200 ರುಪೀಸ್ ಮಾರ್ಜಿನ್ ಇಂಟು 4500 ಸಿಲಿಂಡರ್ಸ್ ತೊಗೊಂಡ್ರೆ 9 lakh ರುಪೀಸ್ ಲಾಭ ಬರುತ್ತೆ, ಪ್ರಾಫಿಟ್ ಬಂದು 7 lakh ಬರುತ್ತೆ ಸರ್. ಈ 7 lakh ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 84 lakh ರಿಟರ್ನ್ ಬ್ಯಾಕ್ ಬರುತ್ತೆ, ಇಯರ್ಲಿ 84 lakh ರಿಟರ್ನ್ಸ್ ಬರುತ್ತೆ. ಸೊ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಸ್ಟಾರ್ಟಿಂಗು 59 lakh ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದಕ್ಕಿಂತ ಜಾಸ್ತಿ ಲಾಭ ಇಲ್ಲಿ ನೋಡ್ಬೋದು. ಆ 84 lakh ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ 59 lakh ತೆಗೆದ್ರೆ 25 lakh ನಿಮ್ಗೆ ಲಾಭ ಬರುತ್ತೆ, ಎಕ್ಸ್ಟ್ರಾ ಲಾಭ ಸಿಗುತ್ತೆ. ಹೌದು ಸರ್, ಓಕೆನಾ. ಇನ್ವೆಸ್ಟ್ಮೆಂಟ್ ಪಾರ್ಟ್ ಕೇಳಿದ್ರಿ, 59 lakh ಇನ್ವೆಸ್ಟ್ಮೆಂಟ್ ಇದೆ, ಡಿಸ್ಟ್ರಿಬ್ಯೂಷನ್ ಶಿಪ್ಗೆ 59 lakh ಇನ್ವೆಸ್ಟ್ಮೆಂಟ್ ಇದೆ. ಸೊ ಇನ್ವೆಸ್ಟ್ಮೆಂಟು ಜಾಸ್ತಿ ಇದೆ, ಹಾಗೆ ಲಾಭನೂ ಕೂಡ ಇದರಲ್ಲಿ ಜಾಸ್ತಿ ಬರುತ್ತೆ. ಡೀಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಶಿಪ್ ಅಲ್ಲಿ ಲಾಭನೂ ಕೂಡ ಜಾಸ್ತಿ ಬರುತ್ತೆ. ಮೇಡಮ್, ನಮ್ಗೆ ಈಗಾಗಲೇ IBP ಡೀಲರ್ಶಿಪ್ ಹಾಗೆ ಡಿಸ್ಟ್ರಿಬ್ಯೂಷನ್ ಶಿಪ್ ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಸಿಗುತ್ತೆ ಅದ್ರ ಬಗ್ಗೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಂಡಿದ್ದಾರೆ. ಇವಾಗ ಮೇಡಮ್ ಹತ್ರ ಕೇಳೋಣ, IBP ಆಟೋ LPG ಅಂದ್ರೆ ಏನು ಮೇಡಮ್, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಯಾವ ರೀತಿ ಆ ಬಿಸ್ನೆಸ್ ಮಾಡೋದು? ಸೊ ನೀವು ಆಗಲೇ ತಿಳ್ಕೊಂಡಿದ್ದೀರಾ ಡೀಲರ್ಶಿಪ್ ಅಂದ್ರೆ ಏನು, ಡಿಸ್ಟ್ರಿಬ್ಯೂಟರ್ಶಿಪ್ ಅಂದ್ರೆ ಏನು ಅಂತ ಹೇಳಿ. ನಾನೀಗ ತಿಳಿಸ್ಕೊಳ್ಳಕ್ಕೆ ಇಷ್ಟಪಡ್ತಾ ಇರೋದು ಆಟೋ LPG ಅಂದ್ರೆ ಏನು ಅಂತ. ಆಟೋ LPG ಅಂತಂದ್ರೆ ಆಟೋ LPG ಡಿಸ್ಪೆನ್ಸಿಂಗ್ ಸ್ಟೇಷನ್. ಸೊ ಇದರಲ್ಲಿ ಹೇಗೆ ಬರುತ್ತೆ ಅಂತಂದರೆ, ನಿಮಗೆ ಪ್ರೈಮ್ ಲೊಕೇಶನಲ್ಲಿ 30x30 ಜಾಗದಲ್ಲಿ ಬೇಕಾಗುತ್ತೆ, ಅಂದರೆ 6000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಿಮಗೆ ಈ ಒಂದು ಪ್ರೈಮ್ ಲೊಕೇಶನಲ್ಲಿ ಬೇಕಾಗತ್ತೆ. ಓಕೆ ಮೇಡಮ್, ಇವಾಗ ಪ್ರೈಮ್ ಲೊಕೇಶನ್ ಅಂದರೆ ಏನು ಮೇಡಮ್? ಪ್ರೈಮ್ ಲೊಕೇಶನ್ ಅಂತಂದರೆ ಈಗ ನಿಮಗೆ ಗೊತ್ತಿರಬೇಕು, ಜನಸಾಮಾನ್ಯವರು ಓಡಾಡ್ತಾ ಇರುವಂತಹ ಜಾಗ, ಬಿಕಾಸ್ ಎಲ್ಲರಿಗೂ ಒಂದು ಹತ್ತಿರವಾದ ಜಾಗ ಬೇಕಾಗತ್ತೆ. ಸೊ ಹಾಗಾಗಿ ನಾವು ಪ್ರೈಮ್ ಲೊಕೇಶನ್ ಅಂತ ಹೇಳ್ತೇವೆ. ಓಕೆ ಮೇಡಮ್, ಇವಾಗ ಆಟೋ LPG ಸ್ಟೇಷನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟು ಪ್ರಾಫಿಟ್ನ ಗಳಿಸ್ಬೋದು? ಓಕೆ, ಪ್ರಾಫಿಟ್ಗಿಂತ ಮುಂಚೆ ನಾನು ಒಂದು ವಿಷಯನ ಹೇಳಕ್ ಪಡ್ತೀನಿ. ಇದನ್ನು ತಗೊಳ್ಳೋ ಅಂಥ ಡೀಲರ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಸೊ ಈ ಇದನ್ನು ತಗೊಳ್ಳಿಕ್ಕೆ 10 years ಅವಧಿ ಇರತ್ತೆ, ಅಂದರೆ ಅಗ್ರಿಮೆಂಟ್ ಇರತ್ತೆ. ಓಕೆ ಮೇಡಮ್, ಇವಾಗ ಆಟೋ LPG ಸ್ಟೇಷನ್ನ ಮಾಡಬೇಕು ಅಂತ ಅಂದ್ಕೊಂತಿರೋರಿಗೆ ನೀವು ಏನೆಲ್ಲ ಪ್ರೊವೈಡ್ನ ಮಾಡ್ತೀರಾ ಮೇಡಮ್? ಸೊ ಈಗ ಆಟೋ ಸ್ಟೇಷನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋರಿಗೆ ನಾವು ಮುಖ್ಯವಾಗಿ 2000 kg ಕೆಪಾಸಿಟಿ ಇರುವಂತಹ ಒಂದು ಕಂಟೈನರ್ ಬರುತ್ತೆ, ಮತ್ತು 2 ಲೋಡಿಂಗ್ ಗನ್ ಬರುತ್ತೆ, ಮತ್ತು ಒಂದು ಆಫೀಸ್ ಪ್ರಿಮೈಸಸ್ ಇರತ್ತೆ, ಸಿವಿಲ್ ವರ್ಕ್ ಬರುತ್ತೆ, ನಿಮ್ಮ ಆಫೀಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಇವೊಂದು ಜನರೇಟರ್ ಇರುತ್ತೆ. ಮೇಡಮ್, ಈ ಆಟೋ LPG ಸ್ಟೇಷನಲ್ಲಿ ಎಷ್ಟು ಮಾಡೆಲ್ಸ್ ಬರುತ್ತೆ ಮೇಡಮ್? ಸೊ ಇದರಲ್ಲಿ 2 ಮಾಡೆಲ್ ಬರುತ್ತೆ, ಒಂದು ಕೋಕೋ ಮತ್ತು ಇನ್ನೊಂದು ಡೋಡೋ ಅಂತ ಹೇಳಿ. ಸೊ ಕೋಕೋ ಅಂದರೆ ಏನು ಅಂತ ನೀವು ಕೇಳ್ಬೋದು. ಈಗ ಇದು ಕೋಕೋ ಅಂತಂದರೆ ಕಂಪನಿ ಓನ್ಡ್ ಮತ್ತು ಕಂಪನಿ ಆಪರೇಟೆಡ್ ಅಂತ ಹೇಳ್ತೀವಿ. ಕಂಪನಿ ಓನ್ಡ್ ಮತ್ತು ಕಂಪನಿ ಆಪರೇಟೆಡ್ ಅಂದರೆ ಏನಂತಂದರೆ, ಈಗ ಎಕ್ಸಾಂಪಲ್ ನಿಮ್ಮದೊಂದು ಜಾಗ ಇರತ್ತೆ, ಸೊ ಆ ಜಾಗದಲ್ಲಿ ನಾವೇನು ಮಾಡ್ತೀವಿ, ಕಂಪನಿಯನ್ನು ನಾವೊಂದು ಆಟೋ LPG ಹಾಕ್ಕೊಳ್ಬೇಕಂತ ಅಂದ್ಕೊಂಡಿರ್ತೀವಿ. ಆ ಜಾಗದಲ್ಲಿ ನಾವು ಆಟೋ LPG ಹಾಕ್ಕೊಳ್ತೀವಿ ಅಂತಂದರೆ ನೀವು ಆ ಜಾಗವನ್ನು ಕೊಡುವಂಥದ್ದು, ಅದಕ್ಕೆ ರೆಂಟನ್ನು ನಾವು ಕೊಡ್ತೀವಿ ಕಂಪನಿ ಕಡೆಯಿಂದ. ಸೊ ಇದನ್ನು ನಾವು ಕೋಕೋ ಅಂತ ಕರಿತೀವಿ. ಡೋಡೋ ಅಂದರೆ ಡಿಸ್ಟ್ರಿಬ್ಯೂಟರ್ ಓನ್ ಡಿಸ್ಟ್ರಿಬ್ಯೂಟರ್ ಆಪರೇಟೆಡ್ ಅಂತ ಹೇಳಿ. ಸೊ ನಾನು ಮೊದಲೇ ಹೇಳಿದಾಗೆ ಕೋಕೋ ಮತ್ತು ಡೋಡೋ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ ಮೇಜರ್ ಆಗಿ, ಸೊ ಇಲ್ಲಿ ಜಾಗ ಕೂಡ ನಿಮ್ಮದೇ ಆಗಿರತ್ತೆ, ಡೀಲರ್ ಯಾರು ತಗೊಳ್ತಾರೆ ಅವ್ರದ್ದೇ ಆಗಿರತ್ತೆ, ಅದು ಲೀಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು. ಕಂಪನಿ ವತಿಯಿಂದ ಏನೆಲ್ಲ ಪ್ರೊವೈಡ್ ಮಾಡಬೇಕು ಅದನ್ನೆಲ್ಲ ಕೂಡ ಆಟೋ LPG ಪ್ರೊವೈಡನ್ನು ಮಾಡ್ತೀವಿ. ಮೇಡಮ್, ಇವಾಗ ಆಟೋ LPG ಸ್ಟೇಷನ್ನ ಬಿಸ್ನೆಸ್ನ ಶುರು ಮಾಡಿದ್ರೆ ಎಷ್ಟು ಇನ್ಕಮ್ನ ಗಳಿಸ್ಬೋದು ಮೇಡಮ್? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ 90 lakh ಇದೆ ಅಂತಂದರೆ, ಅಂದರೆ 90 lakh ಇದೆ ಅಂತಂದರೆ, ಅದರಲ್ಲಿ ಸೇಲ್ಸ್ ಆರ್ ಕನ್ಸಂಪ್ಷನ್ ಪರ್ ಡೇ ಅಂತಂದರೆ ನಾವು ಎಷ್ಟು ನಾವು ಫಿಲ್ ಮಾಡ್ತೀವಿ ಅಂತ ಇಟ್ಕೊಂಡ್ರೆ, ಒಂದು ಫಾರ್ ಎಕ್ಸಾಂಪಲ್ 3000 ಲೀಟ್ರ್ ಇಟ್ಕೊಳ್ತೀವಿ,
ಸೊ ಈ 3,000 ಲೀಟರ್ ಅಲ್ಲಿ ಮಂತ್ಲಿ ಎಷ್ಟು ಕನ್ಸಂಪ್ಷನ್ ಆಗುತ್ತೆ ಅಂದ್ರೆ 90,000 ಲೀಟರ್ ಪರ್ ಮಂತ್ ಕನ್ಸಂಪ್ಷನ್ ಆಗುತ್ತೆ. ಸೊ ಇದರಲ್ಲಿ ನಾವು ಕೇಳ್ಬೋದು ನೀವೀಗ ಮಾರ್ಜಿನ್ ಏನಿರತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ 5 rupees ಇಟ್ಕೊಂಡ್ರು ಕೂಡ ನಿಮ್ಗೆ ಪರ್ ಲೀಟರ್ಗೆ. ಸೊ ಟೋಟಲ್ ಮಾರ್ಜಿನ್ ಎಷ್ಟಾಗತ್ತೆ ಅಂತಂದ್ರೆ 450,000 ಆಗತ್ತೆ ಪರ್ ಮಂತ್. 450,000 ಆಗತ್ತೆ. ಸೊ ನೀವು ಕೇಳ್ಬೋದು ಬರೀ ಮಾರ್ಜಿನ್ ಪ್ರಾಫಿಟೇ ಇದೆಯಾ, ಇದರಲ್ಲಿ ಏನು ಎಕ್ಸ್ಪೆನ್ಸಸ್ ಇಲ್ವಾ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾವೀಗ ಎಕ್ಸ್ಪೆನ್ಸಸ್ ಅಂತ ತಗೊಂಡ್ರೆ 25,000 ನಾವು ಎಕ್ಸ್ಪೆನ್ಸಸ್ ತಗೊಳ್ತೀವಿ ಅಂತಂದ್ರೆ ಅದರಲ್ಲಿ ಸ್ಟಾಫ್ಸ್ ಬೇಕಾಗುತ್ತೆ, 4 ಜನ ಸ್ಟಾಫ್ಸ್ ಬೇಕಾಗತ್ತೆ. ಸೊ ಈ 4 ಜನ ಸ್ಟಾಫ್ಗೆ ನಾವು ಅಪ್ರಾಕ್ಸಿಮೇಟ್ಲಿ 55,000 ಸ್ಯಾಲ್ರಿ ಪರ್ ಹೆಡ್ ಈ ತರ ಡಿವೈಡ್ ಮಾಡ್ಕೊಂಡ್ರು 55,000 ಅಂತ ಇಟ್ಕೊಂಡ್ರು. ಸೊ ರಿಮೈನಿಂಗ್ ಎಲೆಕ್ಟ್ರಿಸಿಟಿ ಬಿಲ್ ಅದು ಮೇಜರ್ ಆಗಿ ಬೇಕಾಗತ್ತೆ ಆಟೋ ಎಲ್ ಪಿ ಜಿಗೆ, ಮತ್ತೆ ಮಿಸಲೇನಿಯಸ್ ಅದನ್ನು ತಗೊಂಡ್ರೆ 20,000. ಸೊ ಟೋಟಲಿ ನಾವು 75,000 ಅದರಲ್ಲಿ ಒಂದು ಎಕ್ಸ್ಪೆನ್ಸಸ್ ಅಂತ ಕಳೆದ್ರು ಕೂಡ. ಈಗ ನೀವು ಎಕ್ಸ್ಪೆನ್ಸ್ ತಿಳ್ಕೊಂಡ್ರಿ. ಸೊ ಎಕ್ಸ್ಪೆನ್ಸ್ ಆದ್ಮೇಲೆ ಪ್ರಾಫಿಟ್, ಪ್ರಾಫಿಟ್ ಹೇಗೆ ಅಂತಂದ್ರೆ ಪರ್ ಮಂತ್ ನಿಮ್ಗೆ 375,000 ನಿಮ್ಗೆ ಪರ್ ಮಂತ್ ಪ್ರಾಫಿಟ್ ಸಿಗತ್ತೆ. ಸೊ ಇದರಲ್ಲಿ ರಿಟರ್ನ್ಸ್ ನಿಮ್ಗೆ ಹೇಗಪ್ಪ ಅಂತಂದ್ರೆ ಈ 375,000 ಪರ್ ಆನಮ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಾವು 45 lakhs ನಿಮಗೆ ರಿಟರ್ನ್ಸ್ ಬಂದ್ಬಿಡತ್ತೆ. ಇನ್ನು ಸರ್ ಈ ಒಂದು ಪ್ರಾಫಿಟ್ ನ ನೀವು ನೋಡಿದ್ರಿ ಅಂದ್ರೆ ನಾವು ಎಕ್ಸ್ಪೆನ್ಸಸ್ ಎಲ್ಲ ಹೇಳಿದ್ವಿ. ಸೊ ಲಾಸ್ಟಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಸರ್ ಇದರಲ್ಲಿ ನಿಮ್ಗೆ 10 years ಅಗ್ರಿಮೆಂಟ್ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಈ 10 years ಅಗ್ರಿಮೆಂಟ್ ಅಲ್ಲಿ 2 years ನೀವು ಏನ್ ಇನ್ವೆಸ್ಟ್ ಮಾಡಿರ್ತೀರಾ, 90 lakhs ಏನ್ ಇನ್ವೆಸ್ಟ್ ಮಾಡಿರ್ತೀರಾ ಅದು ನಿಮ್ಗೆ ರಿಟರ್ನ್ ಬಂದ್ಬಿಡತ್ತೆ. ಉಳಿದಿರೋ 8 years, ಈಗ 10 years ಅಲ್ಲಿ 2 years ಹೋಯ್ತು, ಇನ್ ಉಳಿದಿರೋ 8 years ಏನಿದೆ, ಈ 8 years ಅಲ್ಲಿ ಏನ್ ಬಿಸ್ನೆಸ್ ಮಾಡ್ತೀರಾ ಅದೆಲ್ಲ ಪ್ರಾಫಿಟ್ ಆಗಿರತ್ತೆ. ಇದು ಹಾಳಾಗುವಂತ ಪ್ರಾಡಕ್ಟ್ ಅಲ್ಲ, ಹಾಗಾಗಿ ಇದು ಯಾರು ಬೇಕಾದರೂ ಬಿಸ್ನೆಸ್ ನ ಮಾಡಬಹುದು. ಇಟ್ಸ್ ಈಸಿ ಬಿಸ್ನೆಸ್, ಸಿಂಗಲ್ ಪ್ರಾಡಕ್ಟ್. ಯಾಕೆ ಅಂತಂದ್ರೆ ಈಸಿ ಬಿಸ್ನೆಸ್ ಅಂತಂದ್ರೆ ನಾವು ಯಾವುದೇ ಬೇರೆ ರೀತಿಯ ಪ್ರಾಡಕ್ಟ್ ನ ಇಲ್ಲಿ ತಗೊಂಡ್ ಬರ್ತಾ ಇಲ್ಲ, ಒಂದೇ ಪ್ರಾಡಕ್ಟ್ ಇರೋದು ಎಲ್ ಪಿ ಜಿ ಸೆಗ್ಮೆಂಟ್. ಸೊ ಇದರಲ್ಲಿ ಈಸಿ ಆಗಿರತ್ತೆ ಮಾಡೋದಕ್ಕೆ, ಮತ್ತೆ ಸಿಂಗಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಮಾಡುವಂತಹ ಬಿಸ್ನೆಸ್ ಆಗಿದೆ. ಸರ್ ಹಾಗೇನೆ ಮೇಡಮ್, ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದಾರೆ. ನೀವು ಕೂಡ ಈ ಬಿಸ್ನೆಸ್ ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ವೀಡಿಯೋದಲ್ಲಿ ನಂಬರ್ ನ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬಹುದು. ಹಾಗೆ ವೆಬ್ಸೈಟ್ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ನ ಕೂಡ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗ್ತಂದ್ರೆ ಎಸ್ ನೈಸ್ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.